ಹಾಗೂ ಹೋದರ್ ಸಹ ನಾವು ಮಳೆಗಾಲಕ್ಕೆ ವೀರೇಶ್ ಸರ್ ಹಾಗೂ ಸಿದ್ದು ಸರ್ ಹೋದ್ರೆ ನಮಗೆ 2 ಎಕರೆ ಹೊಲಕ್ಕೆ ಬೆಳೆಗೆ ಕೊಟ್ಟಿದ್ರು ವೇಸ್ಟೇಜ್ ಔಷಧಿ, ಅದು ನಾವು ಪ್ರಯೋಗ ಮಾಡಿದ್ವಿ. ಹೋದರ್ ಸಹ 1 ಎಕರೆಗೆ 40 ಬಂತು. ಈ ವರ್ಷ ನಾವು ಬ್ಯಾಸಿಗೆ ನಮ್ಮ ಮಾವನ ಪಸ್ಸಾಪ್ನವ್ರಿಗೆ ಕೊಡಿಸಿದ್ದೆ 1-3 ಎಕರೆಗೆ. ಈ ವರ್ಷ ಮಾಡ್ತಂತ ಧೈರ್ಯ ಮಾಡಿ ಮಾಡ್ಯಾರ, ಈ ಹಚ್ಚಾರ ಈ ಹೊಲ 3 ಎಕರೆ ಹೊಲ, ಅದನ್ನ ಮಾಡ್ತಂತ ಮುಂದೆ ಬಂದಾರ. ಅವರಿಗೆ ಪ್ರೋತ್ಸಾಹ ಕೊಡ್ಬೇಕಂತ ನಾವು ಬಂದಿವಿ ಇಲ್ಲಿ ಹೊಲಕ್ಕೆ. ಅವರು ಯಾವುದು ಇದ್ರ ಮೇಲೆ ಗ್ಯಾರಂಟಿ ಮೇಲೆ ಮಾಡಿರ್ರಿ ಸರ್ ನೀವು ಮಾವನವ್ರೆ? ನಿಮ್ಮ ಕಡ್ಲಿದ್ದ ಮಾಡಿವ್ರಿ? ಯಾವ್ದು ಕಂಪ್ನಿ ಕಡ್ಲಿದ್ದ? ಅದು ಏನು ವಿಶ್ವಾಸ ಮೇಲೆ ಮಾಡಕತ್ತೀರಿ ನೀವು? ಇದ್ರ ಏನು ಗ್ಯಾರಂಟಿ ಅಂತ ಒಬ್ಬರು ಮತ್ತೆ ಬಂದ ಒಂದ ಮೇಲೆ ಗ್ಯಾರಂಟಿ ಇರಬೇಕಾತದ, ಅದಕ್ಕಾಗಿ ಮಾಡಕತ್ತೀರಿ? ನಾವು ಹೇಳಿದ ಮೇಲೆ ನೀವು ಪ್ರಯತ್ನ ಮಾಡಕತ್ತೀರಿ. ಇದು ಖರ್ಚು ಎಷ್ಟಾಗ್ತದೆ? 1 ಎಕರೆಗೆ 6.5 ಸಾವಿರ ರೂಪಾಯಿ ಆಗ್ತದ್ರಿ, ಪ್ರತಿ ಎಕರೆಗೆ 6.5 ಸಾವಿರ ರೂಪಾಯಿ ಆಗ್ತದೆ. ನಾವು ಮುಂದೆ ಹಿಂಗ ರೈತರು ಮಾಡ್ಕೊಂತ ಮಾಡ್ಕೊಂತ ಹೋದಂಗಲ್ಲ, ಪ್ರತಿಯೊಂದು ಚೀಲ ಗೊಬ್ಬರ ಕೂಡ ಹಾಕ್ಲಾರ್ದಂಗೆ ಬೆಳೆಸ್ಬೇಕಂತ ನಾವು ಎಷ್ಟೇಜ್ ಕಂಪ್ನಿ ಕಳಿದ್ದ ಮಾಡ್ಬೇಕಂತ ಪ್ರಯತ್ನ ಶತಪ್ರಯತ್ನ ಮಾಡ್ತೀವಿ. ಆದರೂ ಚೆನ್ನಾಗಿ ರೈತರು ಉದ್ಧಾರ ಆದ್ರೆ ಮಾತ್ರ ನಾವು ಇವತ್ತು ದೇಶಕ್ಕೆ ಅನ್ನ ಕೊಡ್ಬೇಕಾಗ್ತದೆ. ನಾವು ಇಲ್ಲಕ್ಕಾರ ಬರೀ ಇದು ಸಾಲದಾಗ ಹೋಗ್ಬಿಡ್ತೀವಿ ನಾವು. ರೈತರೆಲ್ಲ ಪ್ರತಿಯೊಂದು ರೈತರು ಬರೇ ಗೊಬ್ಬರಕ್ಕೆ ಏನಾಗ್ಬಿಡುತ್ತೆ ಅಂದ್ರೆ ಬರೇ ಗೊಬ್ಬರದವರಿಗೆ ಕೊಡೋದಾಗಿತ್ತು ರೊಕ್ಕ. ಇವಾಗ ಗೊಬ್ಬರದಂಗೆ ಬೆಳೆಸ್ಬೇಕಂತ ನಾವು ಪ್ರತಿ ಎಕರೆಗೆ ಒಂದು ಎಕರೆಗೆ 1 ಚೀಲ ಗೊಬ್ಬರ ಹಾಕ್ಬೇಕಂತ ನಾವು ಮಾಡಿವಿ, ಅದರಂಗೆ ಬೆಳೆಸ್ಬೇಕಂತ ಬೆಳೆಸಿವಿ. ಆದರೆ ಇವಾಗ ಬಸಾಬು ಸಾಬ್ರು ಅವರು ಬಂದಾರ, ನಾವು ಮಾಡ್ತೋಪ್ಪ ನಮಗೋಸ್ಕರ ಕೊಡಿಸು ಎಷ್ಟು ಕಪ್ಪು ಗೆಲ್ಲಿದ್ದ ಅಂತ ಹೇಳಾರ, ಅದಕ್ಕಾಗಿ ನಾವು ಕೊಡಿಸಿವಿ. ಈ ಬ್ಯಾಸಿಗೆ ಬೆಳಿಗ್ಗೆ ಬಂತಂದ್ರೆ ಮುಂದಕ್ಕೆ 1 ಎಕರೆ ಮಾಡೋ ಕೆಪಾಸಿಟಿ ಇವ್ರ ತಕ ಐತೆ ಅಂತ ನಾವು ಹೇಳ್ತೀವಿ.